ನೋಡ್ಕೊಂಡು ಆಲ್ಟರ್ನೇಟ್ ನೋಡ್ಕೋಬೇಕು ಅಂತ ಅಂತೀರಾ ನಿಮ್ ಪ್ರಕಾರ? ಏನದು ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಬರೋದು ನೋಡಿ, ತುಂಬ ಜನ ಆರ್ಟಿಸ್ಟ್ಗಳು ಡೈರೆಕ್ಟರ್ಗಳು ಆಲ್ಟರ್ನೇಟ್ ಕೆಲಸ ಮಾಡ್ಕೊಂಡ್ರೆ ಅವಮಾನ ಅಂತ ಅವರು ಫೀಲ್ ಮಾಡ್ಕೋತಾರೆ, ಬೇರೆ ಕೆಲಸ ಮಾಡ್ಕೊಂಡು ಹೆಂಗಪ್ಪ ಸಿನಿಮಾ ಮಾಡೋದು ಅಂತ ಅವ್ರು ಫೀಲ್ ಮಾಡ್ಕೋತಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರ? ಹೊಟ್ಟೆ ಗಿಟ್ಟಿಲ್ದೆ ರಸ್ತೆಯಲ್ಲಿ ಕಲ್ತಿರಿ ಬೀಳ್ತಿರಲ್ಲ, ಯಾಕಪ್ಪ ಹಿಂಗ್ ಬಿದ್ದಿದ್ಯಾ ಅಂದಾಗ ಹೊಟ್ಟೆ ಊಟ ಮಾಡಿಲ್ಲ 3 ದಿನ ಅಂತ ಹೇಳ್ತಿರಲ್ಲ, ಅವಾಗ ಆಗೋ ಅವಮಾನಕ್ಕಿಂತಲೂ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಕ್ಕ ಸಂಪಾದನೆ ಮಾಡಿ ಸಿನಿಮಾ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನ್ರಿ ಇದೆ? ತುಂಬ ಜನ ನೋಡಿದ್ದೀನಿ, ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಕಟ್ ಮಾಡಿದ್ರೆ ನಮ್ದು ಯಾವುದೋ ಪ್ರೊಡಕ್ಷನ್ ಯಾವುದೋ ಶಾರ್ಟ್ ಮೂವಿ ಮಾಡ್ತಾ ಇದ್ದೀನಿ, ಲೈಟ್ ಬ್ಯಾಗ್ ಬಂದವರು, ಅವರು ಒಬ್ಬ ಡೈರೆಕ್ಟರ್ ಡೈರೆಕ್ಟರ್ ಲೈಟ್ ಬ್ಯಾಗ್ ಬಂದವ್ರೆ. ನಾನು ಏನ್ರಿ ಹೇಳಿ ಅಂತಂದ್ರೆ, ಅವನು ಸರ್ ಲೈಟ್ ಬ್ಯಾಗ್ ಬಂದಿದ್ದೀನಿ ಸರ್ ಅಂದರು. ನನಗೆ ನಾಚಿಕೆ ಆಗೋದು, ಎಷ್ಟು ನಾಚಿಕೆ ಆಯಿತು ಅಂದರೆ ನಾನೇ ಲೈಟ್ ಬ್ಯಾಗ್ ಆಗಿದ್ದೀನಿ ಅನ್ನೋದು ಅನಿಸ್ಬಿಡ್ತು ನನಗೆ. ನಂಗೆ ಯಾಕ್ರಿ ಬಂದೆ ಸರ್, ಡೈರೆಕ್ಷನ್ನೇ ಸಿಕ್ಕಬೇಕು ಅಂದ್ರೆ ಎಲ್ಲಿ ಸರ್ ಸಿಗುತ್ತೆ ಡೈರೆಕ್ಷನ್ನು? ನಾನು ಸ್ವಲ್ಪ ಸರ್ ಸುಮ್ಮನೆ ನೋಡಿದೆ, ಆಮೇಲೆ ತುಂಬ ತೊಂದರೆ ಆಗುತ್ತೆ ಸರ್, ಅದಕ್ಕೆ ನೋಡಿ ಇಲ್ಲಿ ಸಾಯಂಕಾಲ ತಿಂಗೆ ಬಾಟ ಸಿಗುತ್ತೆ ಸರ್, ಊಟ ತಿಂಡಿ ಸಿಗುತ್ತೆ, ರೆಗ್ಯುಲರ್ ಕೆಲಸ ಸಿಗುತ್ತೆ, ತಿಂಗಳೊಂದು 20-25 ದಿನ ಕೆಲಸ ದಿವಸ ಇರುತ್ತೆ ಸರ್, ಏನೋ ಮನೆ ನಡಿಬೇಕಲ್ಲ ಸರ್, ಅದಕ್ಕೆ ಬಂದೆ. ಏನು ಸರ್ ಕೆಲಸ ಮಾಡಿದ್ರೆ ಅವಮಾನನ ಸಹ ಅಂದರು. ನನಗೆ ನಾಚಿ ಆಗೋಯ್ತು, ಅವ್ನ ಬಾಚ್ ತಪ್ಕೊಂಬಿಟ್ಟೆ ನಾನು, ಅವನ ಹೆಸರಕ್ಕೆ ಇಷ್ಟಪಡಲ್ಲ ನಾನು, ಚೆನ್ನಾಗಿರೋದಿಲ್ಲ, ನನ್ನ ಬಾಚ್ ತಪ್ಕೊಂಬಿಟ್ಟೆ ಅವನ್ನ ನಾನು, ಏನು ತಪ್ಪಿಲ್ಲ ಏನು ತಪ್ಪಿಲ್ಲ ಅಂತ. ಸ್ನೇಹಿತರೆ ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳಿ, ಒಬ್ಬ ಇತ್ತೀಚೆಗೆ ಒಂದು ಸಿನಿಮಾ ರಿಲೀಸ್ ಆಯಿತು, ಇತ್ತೀಚೆಗೆ ಸಿನಿಮಾ ರಿಲೀಸ್ ಆಯಿತು ಡೈರೆಕ್ಟ್ರು, ಅವರು ಏನು ಗೊತ್ತಾ ಬಿಡುವ ಟೈಮಲ್ಲಿ ಕೆಲಸ ಮಾಡೋದು, ಲಗೇಜ್ ಹೊರಕ್ಕೆ ಹೋಗ್ತಾರೆ ಡೈರೆಕ್ಟ್ರು ಲಗೇಜ್ ಹೊರಕ್ಕೆ ಹೋಗ್ತಾರೆ, ಯಾವುದೋ ಬಾಕ್ಸ್ಗಳೇ ಹೊರಕ್ಕೆ ಹೋಗ್ತಾರೆ. ಹಾಂ ಮಂಡಿ ಕೆಲವು ಕೆಲವು ಕಡೆ ಎಲ್ಲ ಈ ಲಾರಿಗಳು ಅಂದ್ಕೊತಾರೆ, ಲಾರಿಯಿಂದ ಬರ್ತಾರಲ್ಲ, ಲಗೇಜ್ ಹೊರಕ್ಕೆ ಹೋಗ್ತಾರ್ರಿ ಪಾಪ. ಹಾಂ ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸ್ಬಿಡ್ತು, ನಂಗೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡು ಅವ್ರು ಇವ್ರು ಬೇಕೊಂಡು ಫಿಲಮ್ ಇಂಡಸ್ಟ್ರಿ ಚೆನ್ನಾಗಿಲ್ಲ ಅವು ಅಂತ ಬೇಕೊಂಡು ಇರೋ ಬದಲು ಕೆಲಸ ಸಿಕ್ಕಾಗ ಮಾಡಪ್ಪ, ಕೆಲಸ ಸಿಗದೇ ಇದ್ದಾಗ ಜೀವಕ್ಕೋಸ್ಕರ ಏನೋ ಮಾಡಿ ತಪ್ಪೇನಿದೆ? ಲಗೆ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಆಗುತ್ತೆ, ನನಗೆ ಅಭಿಮಾನ ಪ್ರೀತಿ ಬಂದ್ಬಿಡ್ತು, ನನಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ಜನ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಮಲ್ಕೊಂಡು ಅವ್ರನ್ನೆಲ್ಲ ಬೈಕೊಂಡು ಇಂಡಸ್ಟ್ರಿ ಸರಿಗಿಲ್ಲ ಹಿಂಗೆಲ್ಲ ಬೈಕೊಂಡು ಇರೋ ಅಂತ ಬದಲು ನಾನು ಕಾಸು ಸಂಪಾದನೆ ಮಾಡಿದ್ರೆ ಕಳ್ತನ ಏನು ಮಾಡ್ತಿಲ್ವಲ್ಲ, ಸುಳ್ಳೇನು ಹೇಳ್ತಿವಲ್ಲ, ಮೋಸ ಮಾಡ್ತಿಲ್ವಲ್ಲ, ಯಾರು ತಲೆ ಹೊಡಿತಿಲ್ವಲ್ಲ, ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ, ಅದು ಯಾವ ಕೆಲಸ ಅದು ಏನು ಹೇಳಿ, ಪ್ರೀತಿನ ಮಾಡ್ತಿದ್ದಾರೆ, ತಪ್ಪೇನಿದೆ? ಈ ಥರ ಆಲ್ಟರ್ನೇಟಿವ್ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿದಿಲ್ಲ, ಏನು ತಪ್ಪಿಲ್ಲ. ಆ ನೋಡಿ ಇನ್ನೊಂದು ಹೇಳ್ತಿದ್ದೆ ನಾನು, ನಮ್ಮ ಸಿಸ್ಟರು ಮನೆ ಚೇಂಜ್ ಮಾಡ್ತಾಯಿದ್ದಾರೆ, ಪೇಂಟ್ ಮಾಡೋದೇ ಅವ ಬಂದ, ಅವ್ನು ನಾರ್ತ್ ಇಂಡಿಯನ್ನು ಹಿಂದಿ, ಅವ್ನು ಕನ್ನಡವೇ ಬರಲ್ಲ, ನಮ್ಮ ತಾಯಿ ಕನ್ನಡ ಹಿಂದಿ ಬರಲ್ಲ, ನಮ್ಮ ತಾಯಿ ಇದ್ದಾಗ ಬಂದ ಅವನು, ನಾನು ಅರ್ಧಂಬರ್ಧ ಹಿಂದಿನಲ್ಲಿ ಮಾತಾಡಿಸ್ತೀವಿ ಅವನ್ನ, ಅವನು ಭೋಜ್ಪುರಿ ಅವನು, ನೀವು ನಂಬ್ತಿರಲ್ಲ ಅದ್ಭುತ ಪೇಂಟ್ ಮಾಡ್ದ, ಅದೆಲ್ಲ ಮುಖ್ಯ, ಅದ್ಭುತ ಪೇಂಟ್ ಮಾಡೇ ಮಾಡ್ತಾನೆ, ನಂಬಿರೋದು ಏನು ಗೊತ್ತಾ, ಅವನು ಭೋಜ್ಪುರಿ ಸಿನಿಮಾ ನಟ, ಅವನು ಭೋಜ್ಪುರಿಲಿ ಆ್ಯಕ್ಟ್ ಮಾಡ್ತಿದ್ದಂತೆ, ಸುಮಾರು ಆಲ್ಬಮ್ಗಳಲ್ಲಿ ಮೈನ್ ಡ್ಯಾನ್ಸರ್ ಆಗಿದ್ದಾನೆ, ಅವನದು ಯೂಟ್ಯೂಬಲ್ಲಿ ಚಾನಲ್ ಆಗಿದೆ, ಅವನು ಹೇಳ್ದ ಚಾನಲ್ ಸರ್ ಚಾನಲ್ ಓಪನ್ ಮಾಡಿ ನೋಡ್ದ, ಒಂದು 20-30 ಎಪಿಸೋಡ್ಸ್ ವೀಡಿಯೋಸ್ ಇದೆ, ಎಲ್ಲರೆಲ್ಲ ಅವನು ಮೈನ್ ಡ್ಯಾನ್ಸರು, ಕೆಲವು ಫಿಲ್ಮ್ಗಳಲ್ಲಿ ಆ್ಯಕ್ಟ್ರು, ಶಾರ್ಟ್ ಮೂವಿಲಿ ಆ್ಯಕ್ಟ್ರು. ನಾನು ನೋಡಿದೆ ನಿನ್ನೆ ನೋಡಿದೆ, ಭಾಳ ದಿನ ನಿನ್ನೆ ನೋಡಿದೆ, ಭೋಜ್ಪುರಿ ಆ್ಯಕ್ಟ್ರು ಬೆಂಗಳೂರಲ್ಲಿ ಪೇಂಟ್ರು. ಅವನೇನು ಕೇಳೋದಕ್ಕೆ ಸರ್ ನನಗೆ ಅಲ್ಲಿ ಏನು ಕೆಲಸ ಸಿಕ್ಕಲಿಲ್ಲ ಸರ್, ಜಾಸ್ತಿ ಫ್ಯಾಮಿಲಿ ಮಕ್ಕಳು ಇದ್ದಾರೆ, ಇಬ್ಬರೇ ಮಕ್ಕಳಿದ್ದಾರೆ, ಅವ್ರು ಓದಿಸ್ಬೇಕು, ನಾನು ಅಲ್ಲಿ ಪೇಂಟ್ರ್ ಆದರೆ ನಾನು ಚೆನ್ನಾಗಿರೋದಿಲ್ಲ, ಅದಕ್ಕೆ ಯಾರೋ ಬೆಂಗಳೂರು ಬಂದ್ಬಿಡು ಅಂದ್ರೆ ಬಂದೆ ಸರ್, ಪೇಂಟಿಂಗ್ ಕೆಲಸ ಅಲ್ಲೂ ಸ್ವಲ್ಪ ಕಲಿತಿದ್ದೆ ಫೀಲ್ಡಿಗೆ ಬರ್ಕಿಂತ ಮುಂಚೆ, ಮತ್ತು ಇಲ್ಲೇ ಬಂದು ಇಲ್ಲ ಅದೇ ಕೆಲಸ ಮಾಡ್ತಾಯಿದ್ದೀನಿ ಸರ್, ಮರೆ ಅದೇ ಕೆಲಸ ಮಾಡ್ತಾಯಿದ್ದೀನಿ, ಜೀವನ ಮಾಡ್ತಾಯಿದ್ದೀನಿ ಸರ್, ತಪ್ಪೇನು ಇದೆ ಸರ್ ಅಂದ. ನಾನು ಈ ಅವನ ಆ ಪೇಂಟನ್ನು ನಾನು ನಿಜವಾಗ್ಲು ಭಾಷೆ ತಪ್ಕೊಂಬಿಟ್ಟೆ, ನಾನು ಸಂತೋಷ ಆಯ್ತು ನನಗೆ, ಜೀವನ ಮುಖ್ಯ ಅಲ್ವನ್ರಿ, ತಪ್ಪೇನು ಮಾಡ್ತೀನಿ, ತಪ್ಪೇನು ಮಾಡ್ತಿದ್ದಾನೆ ಹೇಳಿ, ನಾನು ಡ್ಯಾನ್ಸರೇ ಆಗಬೇಕು ಆ್ಯಕ್ಟ್ರೇ ಆಗಬೇಕು ಅಂದರೆ ಸಂತೋಷ, ಅವಕಾಶ ಸಿಕ್ಕ ಮಾಡು, ಸಿಗದೇ ಇದ್ದಾಗ ಅದಕ್ಕೋಸ್ಕರನೇ ನೀನು ಪ್ರಾಣ ಕೊಡೋ ಅಗತ್ಯ ಏನಿದೆ, ಹೆಂಡತಿ ಮಕ್ಕಳು ಇಲ್ವಾ ನಿಮಗೆ, ಬೇರೆ ಕೆಲಸ ಮಾಡೋದು ತಪ್ಪೇನಪ್ಪ ಇದೆ, ಏನು ತಪ್ಪಿಲ್ಲ. ತುಂಬ ಜನ ನಟರು ಡೈರೆಕ್ಟರ್ಗಳು ಆಲ್ಟರ್ನೇಟಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ, ತುಂಬ ಜನ ಮಾಡ್ತಾ ಇದ್ದಾರೆ, ಕೆಲವರು ಅತಿಯಾದ ಅಭಿಮಾನ ದುರಭಿಮಾನ ಅಷ್ಟೇ,
ನಾನು ಡೈರೆಕ್ಟ್ರು, ನಾನು ಪ್ರೊಡ್ಯೂಸರ್ ಆಗಿದ್ದೆ, ನಾನು ಇನ್ನು ಆ್ಯಕ್ಟರ್ ಆಗಿದ್ದೆ, ನಾನು ಇದು ಮಾಡಬಾರ್ದು ಅದು ಮಾಡಬಾರ್ದು, ಎಲ್ಲ ಸುಳ್ಳು ಹೊಟ್ಟೆ ಹಸ್ತಾಗೆಲ್ಲ ಮಾಡ್ತಾನೆ. ಮಾಡಬೇಕು ಕೂಡ ತಪ್ಪೇನಿದೆ, ನಾನು ಪರ್ಯಾಯವಾಗಿ ಏನೋ ಮಾಡೋದು ತಪ್ಪೇನಿದೆ ಹೇಳಿ. ಅದು ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ಅವ್ರು ಏನು ಗೊತ್ತಾ, ಅದು ಅವ್ರಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಯಾರು ಅವಕಾಶ ಸಿಕ್ಕಿರೋ ನೋಡಿ ಪಾಪ, ಆ ಥರದ್ದೆಲ್ಲ ಕೆಲವು ಮಾತಾಡೋದುಂಟು. ನನ್ನ ಅಕ್ಕಪಕ್ಕನೇ ಇದ್ದಾರೆ ಕರೆದರು, ನಾವು ಆ ಸಬ್ಜೆಕ್ಟ್ನ ನಾನು ತೊಗೊಳೋದು ಬೇಡ. ಪಾಪ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ, ಆ ಥರ ಇರ್ತದೆ ಕೆಲವು ಕ್ಯಾರೆಕ್ಟರ್ಗಳು ಆ ಥರ ಇರ್ತದೆ. ಬಟ್ ಅದರಿಂದ ಏನು ಪ್ರಯೋಜನ ಇಲ್ಲ. ನಾನು ಏನು ಸಾಧನೆ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದೇ ಒಳ್ಳೆಯದು. ಈಗ ಬರ್ತಾರೆ ಇಂಡಸ್ಟ್ರಿಗೆ ತುಂಬ ಜನ ಆಲ್ಟರ್ನೇಟ್ ಆಗಿ ನೋಡಿಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾವ್ರೆ, ಬುದ್ಧಿವಂತರಾಗಿದ್ದಾರೆ ಅನ್ನೋದು ಒಂದು ಮಾತು. ಸಂತೋಷ ಪಡ್ಬೇಕಲ್ವಾ, ಸಂತೋಷ ಪಡಬೇಕು. ಯಾಕೆಂದ್ರೆ ಉದಾಹರಣೆ ಕಣ್ಮುಂದೆ ಇರ್ತದೆ, ಜನ ನೋಡಿರ್ತಾರೆ ಎಲ್ಲಿಂದ ಎಲ್ಲಿ ಬಂದ್ಬಿಟ್ಟ ಅಂತ. ಸೊ ನಾವು ಹಂಗೆ ಆಗಬಾರ್ದು ಅಂತ ಕೆಲವು ಈಗ ಯುವಕರು ತುಂಬ ಜನ ಬುದ್ಧಿವಂತರು ಆಗಿದ್ದಾರೆ, ಆಗ್ಬೇಕು ಕೂಡ. ಹುಡುಗಿರುಗಳು ಆಡಿಷನ್ಗೆಲ್ಲ ಹೋಗ್ತಾರೆ, ಚಾನ್ಸ್ಗಳು ಸಿಗಲ್ಲ, ಓಡಾಡ್ತಾರೆ, ತಿರುಗಾಡ್ತಾರೆ, ಅದೇ ಕಷ್ಟ ಅಂತಾರೆ ಇಂಡಸ್ಟ್ರಿ. ಯಾಕೆ ಸರ್, ಏನು ಪ್ರಾಬ್ಲಮ್ ಏನು? ಹುಡುಗಿರು ಬುದ್ಧಿವಂತ ದಡ್ರ, ಹೇಗೆ ಹೋಗ್ಬೇಕು ಹುಡುಗಿರು? ಇದರಲ್ಲಿ ಹುಡುಗಿ ಏನು ಬಂತು, ಹುಡುಗ ಏನು ಬಂತ್ರಿ, ಏನಿಲ್ಲ. ಈಗ ತುಂಬ ಜನ ಮೊದಲು ಬರ್ತಾನೇ ಇರಲಿಲ್ಲ. ಸಿನಿಮಾ ಅಂದರೆ ಒಂದು ಮಡಿವಂತಿಕೆ ಇತ್ತು, ನಾಟಕ ಸೀರಿಯಲ್ಲು ಸಿನಿಮಾ ಅಂದರೆ ಒಂದು ಮಡಿವಂತಿಕೆ ಇತ್ತು. ಈಗ ಬರ್ತಾ 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 ವಿದ್ಯಾವಂತರಾಗ್ತಿದ್ದಾರೆ ತುಂಬ ಜನ. ವಿದ್ಯಾವಂತರಾದಿಂದಲೇ ಆ ಥರದ ಮಡಿವಂತಿಕೆ ಏನಿಲ್ಲ, ಇದೊಂದು ಕಲೆ, ತಪ್ಪೇನಿದೆ ಅಂತ ಅಂದ್ಬಿಟ್ಟು ಮೊದಲು ಬೆಂಗಳೂರು ಜನ ಮಾತ್ರ ಮಾಡ್ತಾಯಿದ್ರು, ಮೈಸೂರು ಜನ ಮಾತ್ರ ಮಾಡ್ತಿದ್ರು. ಈಗ ಮೂಲೆ ಮೂಲಿಂದ ಹಳ್ಳಿ ಹಳ್ಳಿಯಿಂದನೂ ಕಲಾವಿದರು ಪ್ರತಿಭಾವಂತರೆಲ್ಲ ಬರ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಂಡಸ್ಟ್ರಿ ಒಳಗೆ. ಅವಾಗ ಕಾಂಪಿಟೇಷನ್ ನ್ಯಾಚುರಲ್ ಜಾಸ್ತಿ ಇದ್ದೇ ಇರ್ತದೆ. ಕಾಂಪಿಟೇಷನ್ ಇದ್ದಾಗ ಯಾರು ಗಟ್ಟಿ ಕಾಳು ಅವನು ಮಾತ್ರ ಉಳ್ಕೊಂತಾನೆ. ಥಿಯೇಟರ್ಗಳು ಕಂಟ್ರೋಲ್ ಆಗಬೇಕು. ಈಗ ಚಾನಲ್ನವರು ಅವರು ಬದುಕಬೇಕಲ್ಲ ಸರ್, ಜೀವನ ಮಾಡ್ಬೇಕಲ್ಲ ಅವರು. ಸಿನಿಮಾ ಚಾನಲ್ನವರು ನೇರವಾಗಿ ಸಿನಿಮಾ ತಗೊಳಕ್ಕೆ ತಯಾರಿಲ್ಲ. ಏನು ತಯಾರಿಲ್ಲ, ಏನಕ್ಕೆ ನೇರವಾಗಿ? ಅವ್ರೇನಂತಾರೆ ಗೊತ್ತಾ, ಅವರು ಸಾರ್ ನಿಮ್ಮನ್ನ ತಗೊಂಡ್ಬಿಟ್ರೆ ನಮ್ಗೆ ಅವನು 50 ಸಿನಿಮಾ ಒಟ್ಟಿಗೆ ಕೊಡ್ತಾನೆ ಸರ್, 100 ಸಿನಿಮಾ ಒಟ್ಟಿಗೆ ಕೊಡ್ತಾನೆ ಸರ್, ಅವನು ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ಸರ್, ನೀವು ಅಲ್ಲಿ ತೊಗೊಂಡ್ಬಿಟ್ರಿ, ನಮ್ಗಿಲ್ದಂಗೆ ನೋಡ್ಬಿಟ್ರಿ ಅಂತ. ಸೊ ಅದರಿಂದ ಈಗ ಅಲ್ಲಿಂದನೇ ಬರ್ಬೇಕು ಸರ್ ಅಂತ ಕೆಲವು ಚಾನಲ್ಗಳು ನೇರವಾಗಿ ಹೇಳ್ಬಿಡ್ತಾರೆ ಪಾಪ. ಸೊ ಅವನು ನಾನು ಹೇಳೋದು ನಿಜ, ಈ ದೊಡ್ಡ ಜಗತ್ತಲ್ಲಿ ಮೀಡಿಯೇಟ್ರು ಬೇಕು. ಎಷ್ಟೋ ಜನಕ್ಕೆ ನೇರವಾಗಿ ಅಲ್ಲಿ ಹೋಗೋಕೆ ಆಗೋದಿಲ್ಲ, ಮೀಡಿಯೇಟ್ರ್ ಬೇಕು. ಅದೇ ರೀ ಮೀಡಿಯೇಟ್ರ್ ಬೇಕು. ನಾನು ಹೇಳ್ತಿರೋದು ತುಂಬ ಶೋಷಣೆ ಮಾಡಿಬಿಟ್ರಪ್ಪ. ನಿಮ್ಗೆ 10 ಲಕ್ಷ ಲಾಭ ಬಂದಾಗ ಅವನ್ಗೆ ಯಾಕ್ರಿ 1.5 ಲಕ್ಷ 2 ಲಕ್ಷ ಕೊಡ್ತೀರಾ? ನೀವು 2 ಲಕ್ಷ ತಗೊಳ್ರಿ. ನಿಮ್ಗೇನು ಮಾಡಿರ್ತೀರಪ್ಪ ಮಹಾ, ನೀವೇನು ಮಾಡಿರ್ತೀರಾ? ಸಿನಿಮಾ ಸ್ಕ್ರಿಪ್ಟ್ ಮಾಡಿರ್ತೀರಾ, ಸಿನಿಮಾ ಮಾಡಿರ್ತೀರಾ, ಲೊಕೇಶನ್ ಮಾಡಿರ್ತೀರಾ, ಆರ್ಟಿಸ್ಟ್ ಹಿಡಿದಿರ್ತೀರಾ, ಡೈರೆಕ್ಷನ್ ಮಾಡಿರ್ತೀರಾ, ಟೆಕ್ನಿಷಿಯನ್ಸ್ ಮಾಡಿರ್ತೀರಿ, ಸೆನ್ಸರ್ ಮಾಡಿಸಿರ್ತೀರಾ, ಈ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಮಾಡಿರ್ತೀರಿ, ಏನು ಮಾಡಿರ್ತೀರಾ? ನೀವು ಚಾನಲ್ ಜೊತೆ ಸಂಪರ್ಕ ಇಟ್ಕೊಂಡಿರ್ತೀರಾ ಅನ್ನೋದು ಬಿಟ್ಟರೆ ಬೇರೆ ಏನಿದೆ ನಿಮ್ಮ ರಿಸ್ಕ್? ನಿಮ್ಮ ಒಂದು ಏನಿದೆ ಹೇಳಿ ಪ್ರತಿಭೆ ನಿಮ್ಮಲ್ಲಿ? ಏನಿಲ್ಲ, ಶಮಾನೂ ಏನಿಲ್ಲ. ಆದ್ದರಿಂದ ದಯವಿಟ್ಟು ಸ್ವಲ್ಪ ನಿರ್ಮಾಪಕರನ್ನ ಶೋಷಣೆ ಮಾಡಬೇಡಿ, ಸ್ವಲ್ಪ ಕಡಿಮೆ ಲಾಭ ಇಟ್ಕೊಳ್ಳಿ. ನಿರ್ಮಾಪಕ ಬದುಕೋ, ಇವತ್ತು ನಿರ್ಮಾಪಕ ಬದುಕೋದಲ್ವೇನ್ರಿ? ನಾಳೆ ಇನ್ನೂ ಸಿನಿಮಾ ಮಾಡಿದವನು ಮೊಟ್ಟೆ ಕೋಣಿ ನಾಳೆ ಕೊಯ್ತಾರೇನ್ರಿ? ನಿರ್ಮಾಪಕ ಅವನು ಮೊಟ್ಟೆ ಇಡ್ತಾ ಇರ್ಬೇಕಲ್ವೇನ್ರಿ? ಸಿನಿಮಾ ಮಾಡ್ತಾ ಇರ್ಬೇಕಲ್ವೇನ್ರಿ? ನಿಮ್ಗೆ ಗೊತ್ತಾ, ಒಬ್ಬ ಸಿನಿಮಾ ನಿರ್ಮಾಪಕ ಎಂಥ ಧರ್ಮ ಸಿನಿಮಾ ಮಾಡಿದ್ರು ಕೂಡ 100 ಜನ ಊಟ ಮಾಡ್ತಾರೆ ಸ್ನೇಹಿತರೆ. ಅದು ಒಂದು ದಿನ 2 ದಿನ ಅಲ್ಲ. ಆ ಸಿನಿಮಾ ಪೋಸ್ಟ್ ಗೋಳೆ ಬಂದು ಸಿನಿಮಾ ರಿಲೀಸ್ ಆಗುತ್ತಲ್ಲ, ಅದು ಸಿನಿಮಾ ಎಂಡ್ ಆಗುತ್ತಲ್ಲ, ಅಲ್ಲಿವರೆಗೂ ಆ ಸಿನಿಮಾಗೋಸ್ಕರ ಕೆಲಸ ಮಾಡೋ ಜನ ಎಷ್ಟು ಜನ ಇರ್ತಾರೆ? ಅಷ್ಟು ಜನ ಕೂಡ ಊಟ ಮಾಡ್ತಾ ಇರ್ತಾರ್ರಿ. ಅಂತ ನಿರ್ಮಾಪಕನ ನೀವು ಇನ್ಯಾವುದು ಸಿನಿಮಾ ಮಾಡೋದು ಬೇಡಪ್ಪ, ಸವಾಸನೆ ಬೇಡಪ್ಪ ಅಂತ ಓಡೋಗೋ ಥರ ಮಾಡ್ತಿರಲ್ರಿ ರೀ. ದಯವಿಟ್ಟು ಹಂಗೆಲ್ಲ ಮಾಡಿಬಿಡಿ ಪ್ಲೀಸ್, ಶೋಷಣೆ ಮಾಡಿಬಿಟ್ರಪ್ಪ. ನೀವು ಲಾಭ ಮಾಡ್ಕೊಳ್ರಿ, ಕಡಿಮೆ ಲಾಭ ಮಾಡಿ ಪಾಪ. ಸಿನಿಮಾ ಮಾಡಿದ್ರೆ ಒಂದು ನಿರ್ಮಾಪಕನಿಗೆ ಸ್ವಲ್ಪ ಲಾಭ ತೋರಿಸ್ಬೇಕಲ್ವ? ನೀವು ಬದುಕೊಳ್ಳಿ, ಕೊನೆ ಪಕ್ಷ ಅವ್ನು ಎಷ್ಟು ಖರ್ಚು ಮಾಡಿದ್ರು ಅದನ್ನ ಅವ್ನು ವಾಪಸ್ ತೊಗೋಬೇಕಲ್ವ? ಅವಾಗ ಇನ್ನೊಂದು ಸಿನಿಮಾ ಮಾಡೋಕೆ ಅವ್ನು ಸ್ವಲ್ಪ ಏನೋ ಹುರುಪು ಬರ್ತಲ್ಲ ಅವನಿಗೆ, ಆ ಹುರುಪೇ ಬರ್ತದೆ ಮಾಡ್ಬಿಡ್ತಿರಲ್ರಿ. ಇಂಡಸ್ಟ್ರಿ ಸವಸನೆ ಬೇಡ ಅಂತ ಓಡೋಗೋ ಥರ ಮಾಡ್ತಿರಲ್ರಿ. ದಯವಿಟ್ಟು ಅದನ್ನು ಮಾಡಬೇಡಿ ಪ್ಲೀಸ್. ಸಾಕು ಅನಿಸುತ್ತೆ, ಬಹುಶಃ ತುಂಬ ಮಾತಾಡಿದ್ದೀನಿ ನಾನು. ನನಗೆ ಈ ಅವಕಾಶ ಕೊಟ್ಟಂಥ ಆನ್ಲೈನ್ ಮೀಡಿಯಾದ MS ರವಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.